नमस्कार स्नेहितरे गिरी स्टोरेज यूट्यूब चानल मत्तोंदु वीडियो के तमगेल्लरिगू स्वागत नीवेनादरू एसबीआई क्रेडिट कार्ड ना यावदादरू क्रेडिट कार्ड ना पडेदुकोंडिद्रे एसबीआई सिंपली सेव क्रेडिट कार्ड आगिरबहुदु एसबीआई बीपीसीएल क्रेडिट कार्ड आगिरबहुदु यावदे क्रेडिट कार्ड ना होसदागि नीवेनादरू पडेदुकोंडिद्रे अदर पिन अन्नु नीवु स्टेट बैंक नल्ली अथवा एटीएम नल्ली होगि जनरेट माडोदिक्के आगोदिल्ल ಅದಕ್ಕೆ ಅಂತಾನೆ ಒಂದು ಎಸ್ ಬಿ ಐ ಕಾರ್ಡ್ ಅನ್ನುವ ಆ್ಯಪ್ ಇದೆ, ಅದರ ಮುಖಾಂತರ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ನ ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಹೊಸದಾಗಿ ಡೆಲಿವರಿ ಆಗಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಯಾವ ರೀತಿ ಜನರೇಟ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿರುತ್ತೆ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮೊದಲು ನಿಮ್ಮ ಪ್ಲೇಸ್ಟೋರಿಂದ ಎಸ್ ಬಿ ಐ ಕಾರ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್ ಬಿ ಐ ಕಾರ್ಡ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಾವು ನ್ಯೂ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಸೈನ್ ಇನ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾರ್ಡ್ ನಂಬರನ್ನು ಕೇಳುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಮೇಲೆ ಇರತಕ್ಕಂಥ ನಂಬರ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ನಂಬರ್ಸನ್ನು ಎಂಟರ್ ಮಾಡಿ. ಸೊ ಇಲ್ಲಿ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಸಿ ವಿ ವಿಯನ್ನು ಕೇಳುತ್ತೆ. ಸೊ ನಿಮ್ಮ ಬ್ಯಾಕ್ ಸೈಡಲ್ಲಿ ಸಿ ವಿ ವಿ ಇರುತ್ತೆ, ಮೂರು ನಂಬರ್ದು, ಅದನ್ನು ಎಂಟರ್ ಮಾಡಿ. ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಎಂಟರ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಎಂಟರ್ ಮಾಡಿ. ಸೊ ನೀವು ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತಾ ಇದ್ದಾಗ ಕೆಳಗಡೆ ಜನ್ರೇಟ್ ಓ ಟಿ ಪಿ ಅಂತ ಆಪ್ಷನ್ ಬರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೊಂದು ಇಮಿಡಿಯೇಟಾಗಿ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಓ ಟಿ ಪಿ ಎಂಟರ್ ಮಾಡಿ ಕನ್ಫರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಯೂಸರ್ ನೇಮ್ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಬೋದು, 1 ರಿಂದ 9 ನಂಬರ್ವರೆಗೆ ಎಂಟರ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಯೂಸರ್ ನೇಮನ್ನು. ಮತ್ತು ನಿಮಗೆ ಬೇಕಿದ್ರೆ ನಿಮ್ಮ ಹೆಸರನ್ನು ಸಹಿತ ಬರೆದು ಅದನ್ನೇ ನೀವು ಯೂಸರ್ ನೇಮ್ ಆಗಿ ಇಟ್ಕೊಳ್ಬೋದು. ಸೊ ಇಲ್ಲಿ ನಾನು ನನ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ನೀವು ಏನನ್ನು ಹಾಕ್ತೀರಾ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮಾತ್ರ, ಯಾಕಂದರೆ ಮತ್ತೆ ಬೇಕಾಗುತ್ತೆ, ಅದು ಅದೇ ಯೂಸರ್ ನೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ನನ್ನ ಮೊಬೈಲ್ ನಂಬರನ್ನೇ ಹಾಕ್ತಾ ಇದ್ದೀನಿ. ಸೊ ನೀವು ಏನನ್ನು ಹಾಕ್ತೀರಾ ಅದೇ ಯೂಸರ್ ನೇಮ್ ಆಗುತ್ತೆ. ಕೆಳಗಡೆ ಪಾಸ್ವರ್ಡ್ ಅಂತ ಇದೆ. ಸೊ ನಾನು ಇಲ್ಲಿ ತೋರಿಸೋದಕ್ಕೆ ಸರ ಪಾಸ್ವರ್ಡ್ @123456789 ಅಂತ ಹಾಕ್ತೀನಿ. ಸೊ ಪಾಸ್ವರ್ಡ್ ಬೇಡ, @123456789 ಅಂತ ಹಾಕ್ತೀನಿ. ಇಲ್ಲಿ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಹಾಕ್ತಾ ಇದ್ದೀನಿ, ಉಳಿದಿರೋದೆಲ್ಲ ಸ್ಮಾಲ್ ಹಾಕ್ತಾ ಇದ್ದೀನಿ. PASSS@123456789. ಸೊ ಇನ್ನು ಮೇಲ್ಗಡೆ ಏನು ಹಾಕಿರ್ತೀರೋ ಅದನ್ನೇ ಮತ್ತೆ ಕೆಳಗಡೆ ರಿಪೀಟ್ ಮಾಡಿ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಲಾಗಿನ್ ಆಗಬೇಕಾದ್ರೆ ಇದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ, ಅದನ್ನು ಹಾಕಿಬಿಟ್ಟೆ ನೀವು ಎಸ್ ಬಿ ಐ ಕಾರ್ಡ್ ಆ್ಯಪ್ಗೆ ಲಾಗಿನ್ ಆಗಬೇಕಾಗುತ್ತೆ, ಅದು ಒನ್ ಟೈಮ್. ಸೊ ಪದೇ ಪದೇ ಲಾಗಿನ್ ಆಗೋಕ್ಕೆ ನಿಮಗೆ ಒಂದು ಪಿನ್ ಇರುತ್ತೆ, ಆ ಪಿನ್ನನ್ನು ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಟೇಕ್ ಮೀ ಲಾಗಿನ್ ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಲಾಗಿನ್ ಪೇಜ್ಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ನೀವು ಪೂರ್ತಿ ಹೊರಗಡೆ ಬಂದು ಮತ್ತೆ ಅದೇ ಆ್ಯಪನ್ನು ಓಪನ್ ಮಾಡಿದರೂ ಕೂಡ ನಿಮಗೆ ಡೈರೆಕ್ಟ್ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಾನು ಇಲ್ಲಿಂದ ಡೈರೆಕ್ಟ್ ಟೇಕ್ ಮೀ ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆಲ್ಲ. ಇವಾಗಾಗಲೇ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಯೂಸರ್ ನೇಮ್ ಅಂದರೆ ನನ್ನ ಮೊಬೈಲ್ ನಂಬರು, ಮತ್ತು ಕೆಳಗಡೆ ಪಾಸ್ವರ್ಡನ್ನು ಎಂಟರ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ನನ್ನ ಮೊಬೈಲ್ ನಂಬರನ್ನು ನಾನು ಯೂಸರ್ ನೇಮ್ ಆಗಿ ಇಟ್ಟಿದ್ದೀನಿ. ಸೊ ಅದನ್ನೇ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಪಾಸ್ವರ್ಡ್ ಸಹಿತ PASSS@123456789 ಇಟ್ಟಿದ್ದೀನಿ. ಸೊ ಇದನ್ನೇ ಇಡಬೇಕು ಅಂತ ಏನು ರೂಲ್ಸ್ ಇರೋಲ್ಲ, ನೀವು ಚೇಂಜ್ ಸಹಿತ ಇಟ್ಕೊಳ್ಬೋದು. ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ, ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಲ್ಲದಕ್ಕೂ ಅಲಾವ್ ಅಂತ ಕೊಡಿ, ಅಲಾವ್ ಪರ್ಮಿಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ನೀವು ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಳ್ಬೇಕಾದ್ರೆ ಎಕ್ಸಿಕ್ಯೂಟಿವ್ ಹತ್ರ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅದಕ್ಕೆ ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ನೀವು ಬೇರೆ ಮೊಬೈಲ್ನಲ್ಲಿ ಆ ಸಿಮ್ಮನ್ನು ಇಟ್ಕೊಂಡು ಈ ಮೊಬೈಲ್ನಲ್ಲಿ ನೀವೇನಾದರೂ ಬೇರೆ ಮೊಬೈಲ್ನಲ್ಲಿ ಈ ಆ್ಯಪನ್ನು ಟ್ರೈ ಮಾಡ್ತಾ ಇದ್ದರೆ ಅದು ಆಗೋದಿಲ್ಲ. ಸೊ ಅದೇ ಮೊಬೈಲ್ನಲ್ಲಿ ಅದೇ ಸಿಮ್ ಕಾರ್ಡ್ ಇರಬೇಕು, ಆವಾಗ ಮಾತ್ರ ಅದು ಆಗುತ್ತೆ. ಆ ಸಿಮ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ಅದು ಆಟೋಮೆಟಿಕ್ಕಾಗಿ ತನ್ನಿಂದ ತಾನೇ ವೆರಿಫೈ ಆಗುತ್ತೆ, ನಿಮ್ಮ ಸಿಮ್ನಿಂದ ಒಂದು ಎಸ್ ಎಮ್ ಎಸ್ ಕಳಿಸುತ್ತೆ ಅಂದರೆ ಇದೇ ಮೊಬೈಲ್ನಲ್ಲಿ ಆ ಸಿಮ್ ಇದೆ ಅಂತ ವೆರಿಫೈ ಮಾಡುತ್ತೆ. ಒಂದು ನಿಮಿಷ ವೇಟ್ ಮಾಡಿ, ಅದು ವೆರಿಫೈ ಆದ ತಕ್ಷಣ ನಿಮಗೆ ಸಕ್ಸಸ್ ಅಂತ ಬರುತ್ತೆ. ಸೊ ಇಲ್ಲಿ ನಮ್ಮ ಡಿವೈಸ್ ಸಕ್ಸಸ್ಫುಲ್ಲಿ ಆಗಿ ವೆರಿಫೈ ಆಗಿದೆ. ಇಲ್ಲಿ ನಮ್ಮ ಡಿವೈಸಸ್ಸನ್ನು ಕೂಡ ತೋರಿಸ್ತಾ ಇರುತ್ತೆ, ಅಂದರೆ ನಮ್ಮ ಎಸ್ ಬಿ ಐ ಕ್ರೆಡಿಟ್ ಕಾರ್ಡನ್ನು ಈ ಮೊಬೈಲ್ಗೆ ಲಿಂಕ್ ಮಾಡಲಾಗಿರುತ್ತೆ. ನಮಗೊಂದು ಓ ಟಿ ಪಿ ಸಹಿತ ಬಂದಿರುತ್ತೆ, ಆ ಓ ಟಿ ಪಿಯನ್ನು ಅಲ್ಲಿ ಕೆಳಗಡೆ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಕೊಡ್ತಾ ಇದ್ದಾಗೆ ನಿಮಗೆ ಎಮ್ ಪಿನ್ನನ್ನು ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಅಂದರೆ ಎಮ್ ಪಿನ್ ಅಂದರೆ ನೀವು ಆ್ಯಪನ್ನು ಓಪನ್ ಮಾಡಬೇಕಾದ್ರೆ ಪ್ರತಿ ಸಲನೂ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ 4 ನಂಬರನ್ನು ಎಂಟರ್ ಮಾಡಿದರೆ ಆ್ಯಪ್ ಓಪನ್ ಆಗುತ್ತೆ, ನೀವೇನು ಬೇಕಾದರೂ ಕೊಡ್ಬೋದು. ಇಲ್ಲಿ ನಾನು
2 ಅಂತ ಕೊಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ ಇದೇ ನಂಬರಿಂದ ನೀವು ಆ್ಯಪನ್ನು ಓಪನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಸೊ ಇಲ್ಲಿ ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಹೇಳುತ್ತೆ ಕ್ರೆಡಿಟ್ ಕಾರ್ಡ್ದು ಸೊ ಅದು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಬಾಕ್ಸಲ್ಲಿ ಟಿಕ್ ಮಾಡಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಕೊಡಿ ಸೊ ಇಲ್ಲೊಂದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಆ್ಯಪ್ ಓಪನ್ ಆಯಿತು ಸೊ ಇಲ್ಲಿ ನಿಮ್ಮ ಮೊಬೈಲಿಗೆ ಥಂಬ್ ಲಾಕ್ ಇದ್ದರೆ ಅದನ್ನು ಸಹಿತ ನೀವು ಅದೇ ಲಾಕನ್ನು ಆ್ಯಪ್ಗೆ ಸಹಿತ ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದೆ ಸೊ ನಾನು ಅದನ್ನು ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಆ್ಯಪ್ ಓಪನ್ ಆಯಿತು ಸೊ ಇದೊಂದೇ ಆ್ಯಪಿಂದ ನಿಮ್ಮ ಟ್ರಾನ್ಸಾಕ್ಷನು ಇ ಎಮ್ ಐ ಕನ್ವರ್ಟು ಎಲ್ಲವನ್ನು ನೀವು ಮಾಡ್ಬೋದು ಇದಕ್ಕೋಸ್ಕರ ನಾನು ಒಂದು ಪರ್ಟಿಕ್ಯುಲರ್ ವೀಡಿಯೋ ಕೂಡ ಮಾಡಿದ್ದೀನಿ ಈ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡೋದಂತ ನೀವು ಅದನ್ನು ಸಹಿತ ನೋಡ್ಬೋದು ಸೊ ನಾವು ಇವತ್ತು ಪಿನ್ ಜನ್ರೇಷನ್ ಹೇಳ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ಸೊ ಇಲ್ಲಿ ಕೆಳಗಡೆ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಬಾಕ್ಸಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವಿಲ್ಲಿ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದ ಹಾಗೆಯೇ ಮತ್ತೊಂದಿಷ್ಟು ಆಪ್ಷನ್ಗಳು ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚೇಂಜ್ ಕಾರ್ಡ್ ಪಿನ್ ಅಂತ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಹೊಸ ಕಾರ್ಡ್ ಆಗಿರ್ಬೋದು ಅಥವಾ ಹಳೆ ಕ್ರೆಡಿಟ್ ಕಾರ್ಡ್ನ ಪಿನ್ ಚೇಂಜ್ ಮಾಡೋರಾಗಿದ್ದರೂ ಕೂಡ ನಡೆಯುತ್ತೆ ಸೊ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಡಿ ಜನರೇಟ್ ಓ ಟಿ ಪಿ ಇದೆ ಅಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮೊಂದು ಇಮಿಡಿಯೇಟ್ ಆಗಿ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗಡೆ ನಿಮಗೆ ಕ್ರೆಡಿಟ್ ಕಾರ್ಡಿಗೆ ಯಾವ ಪಿನ್ ಬೇಕಾಗಿರುತ್ತೋ ಅದೇ ಪಿನ್ನ 4 ನಂಬರನ್ನು ಎಂಟರ್ ಮಾಡಿ ಸೊ ಮತ್ತೆ ಕೆಳಗಡೆ ಅದನ್ನು ರಿಪೀಟ್ ಮಾಡಿ ಸೊ ಅದೇ 4 ನಂಬರನ್ನು ರಿಪೀಟ್ ಮಾಡಿ ರೈಟ್ ಸೈಡಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಪಿನ್ ಸಕ್ಸಸ್ಫುಲ್ಲಿಯಾಗಿ ಸೆಟ್ ಆಗಿದ್ದು ಇದನ್ನು ನೀವು ಎಷ್ಟು ಸರ್ತಿ ಬೇಕಾದರೂ ಚೇಂಜ್ ಮಾಡ್ಬೋದು ಸೊ ನೀವು ಇವಾಗ ಕ್ರಿಯೇಟ್ ಮಾಡಿರೋ ಪಿನ್ನನ್ನು ಇಟ್ಕೊಂಡು ಮಾಲ್ಗಳಲ್ಲಿ ಶಾಪಿಂಗ್ ಮಾಡ್ಬೋದು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು ಸೊ ಎಲ್ಲದಕ್ಕೂ ಇದೇ ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಯೂಸ್ ಮಾಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ